ಸಾಸ್ತನ ಸೇಂಟ್ ಥಾಮಸ್ರ ಹೆಸರಿನಲ್ಲಿ ಪ್ರಸಿದ್ಧಿಯನ್ನು ಹೊಂದಿರುವಂತಹ ಬ್ರಹ್ಮಾವರ ಧರ್ಮಪ್ರಾಂತ್ಯಕ್ಕೆ ಒಳಪಟ್ಟಂತಹ ಸಾಸ್ತನ ಸೇಂಟ್ ಥಾಮಸ್ ಆರ್ಥೋಡಾಕ್ಸ್ ಸಿರಿಯನ್ ಇಗರ್ಜಿಯ ನವೀಕೃತ ದೇವಾಲಯದ ಪವಿತ್ರೀಕರಣ ಹಾಗೂ ಉದ್ಘಾಟನಾ ಸಮಾರಂಭ ಮಂಗಳವಾರ ಸಂಜೆ ಜರುಗಿತು. ಮಲಂಕರ್ ಆರ್ಥೋಡಾಕ್ಸ್ ಸಿರಿಯನ್ ಸಭೆಯ ಪರಮಾಧ್ಯಕ್ಷ ಪರಮಪೂಜ್ಯ ಬೆಸೆಲಿಯಸ್ ಮಾರ್ಥೋಮಾ ಮ್ಯಾಥ್ಯೂಸ್ ತೃತೀಯ ಮತ್ತು ಬ್ರಹ್ಮಾವರ ಧರ್ಮಪ್ರಾಂತದ ಧರ್ಮಾಧ್ಯಕ್ಷರಾಗಿರುವಂತಹ ಯಾಕೋಬ್ ಮಾರ್ ಎಲಿಯಾಸ್, ಕೊಚ್ಚಿ ಧರ್ಮ ಪ್ರಾಂತದ ಧರ್ಮಾಧ್ಯಕ್ಷ ವಂದನೀಯ ಯಾಕೋಬ್ ಮಾರ್ ಐರೆನಿಯಸ್, ಅಹಮದಾಬಾದ್ ಧರ್ಮ ಪ್ರಾಂತದ ಧರ್ಮಾಧ್ಯಕ್ಷ ವಂದನೀಯ ಗಿ ವರ್ಗೀಸ್ ಮಾರ್ ಯುಲಿಯೋಸ್ ಇವರು ನೇತೃತ್ವದಲ್ಲಿ ನವೀಕೃತ ದೇವಾಲಯವನ್ನು ಉದ್ಘಾಟಿಸಲಾಯಿತು. ಮಲಂಕರ್ ಆರ್ಥೋಡಾಕ್ಸ್ ಸಿರಿಯನ್ ಸಭೆಯ ಪರಮಾಧ್ಯಕ್ಷ ಪರಮಪೂಜ್ಯ ಬೆಸೆಲಿಯಸ್ ಆಶೀರ್ವಚನವನ್ನು ನೀಡಿ ಈ ಸಾಸ್ತನ ಪ್ರದೇಶದಲ್ಲಿ ಅತಿ ಸುಂದರವಾದಂತಹ ದೇವಾಲಯವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಯಿತೆಂದರೆ ದೇವರ ದೊಡ್ಡ ಕೃಪೆಯ ಸೂಚನೆಯಾಗಿದೆ. ದೇವಾಲಯವನ್ನು ನಿರ್ಮಾಣ ಮಾಡೋದಕ್ಕೆ ದೇವರು ಕೊಡುವಂತಹ ಅವಕಾಶವು ಹಾಗೂ ಪ್ರತ್ಯೇಕವಾದಂತಹ ಪ್ರೀತಿಯ ಸಂಕೇತವಾಗಿದೆ. ಈ ದೇವಾಲಯ ಕಟ್ಟಡವನ್ನು ಶುದ್ಧೀಕರಿಸಿ ಪವಿತ್ರೀಕರಣಗೊಳಿಸುವ ಮುಖಾಂತರವಾಗಿ ದೇವಾಲಯವು ಸಭೆಯ ಒಂದು ಭಾಗವಾಗಿ ಮಾರ್ಪಾಡಾಗಿದೆ ಎಂದು ಅವರು ಹೇಳಿದರು. ಇನ್ನು ಮಲಂಕರ್ ಆರ್ಥೋಡಾಕ್ಸ್ ಸಿರಿಯನ್ ಸಭೆಯ ಪರಮಾಧ್ಯಕ್ಷ ಪರಮಪೂಜ್ಯ ಬೆಸೆಲಿಯಸ್ ಎಗರ್ಜಿಯ ಕೀಯನ್ನು ಚರ್ಚಿನ ಧರ್ಮಗುರುಗಳಾದಂತಹ ಫಾದರ್ ನೋಯಲ್ ಅವರಿಗೆ ಹಸ್ತಾಂತರಿಸಿದರು. ಈ ವೇಳೆ ಸಂಧ್ಯಾ ಪ್ರಾರ್ಥನೆ ಹಾಗೂ ಎಗರ್ಜಿಯ ಪವಿತ್ರೀಕರಣ ನಡೆಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಪ್ರಧಾನ ಧರ್ಮಗುರು ಫಾದರ್ ಎಂ ಸೀಮತೈ, ಧರ್ಮಗುರು ಫಾದರ್ ನೋಯಲ್ ಲೂಯಿಸ್, ಆಡಳಿತ ಮಂಡಳಿಯ ಕಾರ್ಯದರ್ಶಿ ಮಿಲ್ಟನ್ ಅಲ್ಮೆಡಾ, ಕೋಶಾಧಿಕಾರಿ ಲಾರೆನ್ಸ್ ಡಿ ಅಲ್ಮೆಡಾ, ಜೀರ್ಣೋದ್ಧಾರ ಸಮಿತಿಯ ಕನ್ವೀನರ್ ಆಗಿರ್ತಕ್ಕಂತಹ ಮೋಸೆಸ್ ರೋಡ್ರಿಗಸ್, ಕಾರ್ಯದರ್ಶಿ ರಾಬರ್ಟ್ ರೋಡ್ರಿಗಸ್, ಕೋಶಾಧಿಕಾರಿ ಜೆರೋಮ್ ರೋಡ್ರಿಗಸ್, ವಿವಿಧ ಸಮಿತಿಯ ಪ್ರಮುಖರು ಉಪಸ್ಥಿತರಿದ್ದರು. ಜವಾಬ್ದಾರಿಯುತ ವ್ಯಕ್ತಿ ಅಂತ ಹಸ್ತಾಂತರಿಸಿದ್ದಾರೆ. ಈ ಇಡವೆ ಮಲಂಕರ ವೃತ್ತೋತ್ಸವೆಯ ಆಚಾರ ಸಭೆಯುಡೆ ಶಿಕ್ಷಣದಲ್ಲಿ ಅನುಸರಿಸಿ ನಡತಿಕೊಳ್ಳಿಂಗ್ അതിനെ അടിസ്ഥാനമിടുന്നതിനും നിന്റെ പരിശുദ്ധ ശ്രീമേ ക്ഷണിക്കുകയും നമുക്ക് ഇവിടെ വരികയും ചെയ്യുവാൻ ഇടയാക്കിയതിൽ ഈ ഭദ്രാസനം എത്ര പുരിത്തായോ ഇവിടെ കൂടി വന്നിരിക്കുന്ന ജനങ്ങളുള്ള നമ്മുടെ സന്തോഷവും സ്നേഹവും ആദ്യമായി അറിയിക്കട്ടെ. സകല ജാതികൾക്കും പ്രാർത്ഥനാലയമാണ് എന്നുള്ളത് കൊണ്ട് ഇവിടെ ആർക്കും ഏത് മതത്തിൽപ്പെട്ടവർക്കും ഏത് ജാതിയിൽപ്പെട്ടവർക്കും സ്വതന്ത്രമായി വന്ന് ദൈവസന്നിധിയിൽ പ്രാർത്ഥിക്കാനുള്ള അവകാശമുണ്ട്. എന്നാൽ ദൈവത്തിൻ്റെ പ്രത്യേകമായിരിക്കുന്ന സഭയുടെ ചട്ടക്കൂടിലെ ആരാധന കനാൻ നാട്ടിലേക്ക് പോയ ഇസ്രായേൽ ജനത്തിൻ്റെ മരുഭൂമിയിൽ ആരാധിക്കുവാൻ നൽകപ്പെട്ടതായ സമാഗമന കൂടാരം അത് സഞ്ചരിക്കുന്ന ഒരു ദേവാലയമായിരുന്നു. ആ ദേവാലയം അതെവിടെ യേശു ക്രിസ്തു മണവാളനും സഭ മണവാട്ടിയുമാണ്. ഈ ആരാധനയിൽ ഉപയോഗിക്കുന്ന എല്ലാ ഗീതങ്ങളും പ്രാർത്ഥനകളും മണവാളനും മണവാട്ടിയും തമ്മിലുള്ളതായ ബന്ധം സൂചിപ്പിക്കുന്നു. അതനുസരിച്ചുള്ളതായ ഗീതങ്ങളാണ് നമ്മളിവിടെ ചൊല്ലുന്നത്. ഇവിടെ ഭാഗമായി തീരുന്ന ഈ ദേവാലയം യേശു ക്രിസ്തുവാകുന്ന മണവാടന് പരിപൂർണമായി സമർപ്പിക്കുന്ന
ശുശ്രൂഷ അതിനുള്ളതായിരിക്കുന്ന ആരാധനയാണ് നാം ഈ ദിവസങ്ങളിൽ നിന്നും നാളെയുമായിട്ട്